ಅಲ್ಲ ತಜ್ಞರದು ಎರಡು ಅಭಿಪ್ರಾಯ ಇದೆ. ಕೆಲವು ತಜ್ಞರು ಇಳಿತಾ ಇದೆ ಅಂತ ಇದ್ದಾರೆ, ಇನ್ನ ಕೆಲವರು ತಜ್ಞರು ಇದನ್ನ ವೆಯ್ಟ್ ಮಾಡೋಣ, ಇನ್ನ ಒಂದು ವಾರ ವೆಯ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇದರ ಚರ್ಚೆ ಎಲ್ಲಾಗಬೇಕು ಅಂದರೆ ತಜ್ಞರ ಮಧ್ಯೆ ಚರ್ಚೆ ಆಗಬೇಕು. ಅದಕ್ಕೋಸ್ಕರ ಇವತ್ತು ಸಭೆ ಕರೆದಿದ್ದೀರಿ, ಅಲ್ಲಿ ತಜ್ಞರ ಮಧ್ಯೆ ಚರ್ಚೆ ಮಾಡ್ತೀರಿ. ಮತ್ತು ಅದರಲ್ಲಿ WHO ರೆಪ್ರೆಸೆಂಟೇಟಿವ್ ಕೂಡ ಇರ್ತಾರೆ ಈ ಮೀಟಿಂಗಲ್ಲಿ. WHO ಗೈಡೆನ್ಸ್ ಏನಿದೆ ಅದನ್ನು ಕೂಡ ನಾವು ಪಾಲನೆ ಮಾಡಬೇಕಾದದ್ದು. ದೇಶದ ಒಂದು ಇನ್ಸ್ಟ್ರಕ್ಷನ್ಸ್ ಏನಿದೆ ಹೆಲ್ತ್ ಡಿಪಾರ್ಟ್ಮೆಂಟು ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು, ರಾಜ್ಯದ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತೀರಿ. ನಾವು ಕೂಡ ರಿಲ್ಯಾಕ್ಸ್ ಮಾಡಬೇಕು ಅನ್ನೋದೇ ಇರೋದು. ಬಟ್ ಜಾಸ್ತಿ ಆದಾಗ ಇವ್ರು ಯಾರು ಜವಾಬ್ದಾರಿ ತಗೊಳಕ್ಕೆ ಯಾರೂ ಬರೋಲ್ಲ. ಅದರಿಂದ ನಾವು ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ನಾವು ಮಾಡ್ತೀರಿ. ಇವತ್ತು ಸಂಜೆ ತೀರ್ಮಾನವನ್ನು ಮಾಡಿ ಸಂಜೆ ಅನೌನ್ಸ್ಮೆಂಟನ್ನು ನಾವು ಮಾಡ್ತೀವಿ. ಸರ್, ಪದೇ ಪದೇ ತಜ್ಞರು ಲಾಕ್ಡೌನ್ ಮಾಡಿ ಮಾಡಿ ಅಂತ ಸರ್ಕಾರಕ್ಕೆ ಸಲಹೆ ಕೊಡ್ತಾ ಇದ್ದಾರೆ. ಮೊದಲು ಆ ತಜ್ಞರನ್ನ ಬದಲಾಯಿಸಬೇಕು ಅಂತೇಳಿ ರಾಜ್ಯದ ಜನರ ಒಕ್ಕಲ ಒಂದು ಅಭಿಪ್ರಾಯ ಆಗಿದೆ ಸರ್. ರಾಜ್ಯದ ಜನರ ಯಾರು ಅಭಿಪ್ರಾಯ ಅಲ್ಲ, ಡಾಕ್ಟರ್ಗಳು ಏನಿದ್ದಾರೋ ಅವರು. ಒಂದ್ಸರಿ ನಾವು ರೋಗಿ ಆದಮೇಲೆ ಯಾರೇ ಆಗಬೇಕು, ಮುಖ್ಯಮಂತ್ರಿ ಆಗಲಿ ಮಂತ್ರಿ ಆಗಲಿ ಯಾರೇ ಆಗಲಿ ಬಡವರಾಗಲಿ ಎಲ್ಲರೂ ಒಂದ್ಸರಿ ರೋಗಿ ಅಂದ ತಕ್ಷಣ ಡಾಕ್ಟರ್ ಹೇಳಿದ ಮಾತನ್ನೇ ಎಲ್ಲರೂ ಕೇಳೋದು. ನಾವೇ ಟ್ರೀಟ್ಮೆಂಟ್ ತಗೋಣಕ್ಕೆ ಬರಲ್ಲ ಆ ದೃಷ್ಟಿಯಿಂದ. ಖಾಸಗಿ ಆಸ್ಪತ್ರೆಗಳ ಓನರ್ಸ್ MD ಅವರು ಪದೇ ಪದೇ ಹೇಳ್ತಾರೆ ಇದೊಂದು ಮೆಡಿಕಲ್ ಮಾಫಿಯಾ, ಈ ರೀತಿ ಎಲ್ಲ ಚರ್ಚೆ ಆಗ್ತಿದೆ ಸರ್. ಅದಕ್ಕೆ ನಾವೇ ತಜ್ಞರನ್ನ ನೇಮಕ ಮಾಡಿದಿರಿ, ಅದನ್ನ ಅವ್ರ ತೀರ್ಮಾನ ಎಂತ ಅಂತಾರೋ ಅದ್ರ ಬಗ್ಗೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.